ಫೈನಲ್ ಫಾಟ್ ವಿಶೇಷ ಆರಂಭಿಸೋಗುತ್ತಾ ಇದು ಫ್ಯಾಮಿಲಿ ಫೈಟ್ ಅನ್ನುವಂಥದ್ದು ನಿಜಕ್ಕೂ ಕೂಡ ದೇಶದ ಒಂದು ಕಿಡಿಗೆ ಒಂದು ಫ್ಯಾಮಿಲಿ ಬಲಿಯಾಗತ್ತಾ ಅಂತ ಯಾಕಂತಂದರೆ ಅನೇಕ ರಾಜಕೀಯ ಕುಟುಂಬಗಳು ಕೂಡ ಇವತ್ತು ರಾಜಕಾರಣ ಮಾಡ್ತಾ ರಾಜಕೀಯದಲ್ಲಿ ಸೋಲು ಗೆಲುವುಗಳನ್ನು ಕಾಣ್ತಾ ಇರ್ತಕ್ಕಂಥದ್ದು ಆದರೆ ಈ ಒಂದು ಕುಟುಂಬದಲ್ಲಿ ದಿವಂಗತ ಬಂಗಾರಪ್ಪನವರು ಸಮಾಜವಾದ ಸಿದ್ಧಾಂತ ಸೊ ಭಾಳ ಪ್ರೀತಿ ಮಾಡುವಂಥ ಒಬ್ಬ ನಾಯಕ ಜಾತಿ ಧರ್ಮವನ್ನು ಮೀರಿದಂಥ ನಾಯಕ ಈ ಕುಟುಂಬದಲ್ಲಿ ಇಂಥದ್ದೊಂದು ಬಿರುಗಾಳಿ ಅನೇಕ ವರ್ಷಗಳು ನಡೀತಾ ಇದೆ ಕಾರಣ ಏನು ಅನ್ನೋವನ್ನಂಥದ್ದು ಸೊ ನಾನು ಕುಮಾರ್ ಮಂಗ್ ನಿಮ್ಮನ್ನು ಕೇಳ್ತೀನಿ ತಾವೊಂದು ಮಾತನ್ನು ಹೇಳ್ತಾ ಇದ್ದರೆ ನಾವು ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದಿದೆ ಅನೇಕ ರೀತಿಯ ಅಂತ ಸಿ ಇವಾಗ ಆಕಾಶ ಒಡ ಅಂತ ಹೇಳಿ ಅವರೆಲ್ಲ ಮಾಡ್ಕೊಂಡ್ರು ಅಲ್ಲಿ ನಾವು ಇಲ್ಲದೇ ಕುಟುಂಬದ ಇರತಕ್ಕ ಇದ್ವಿ ಎರಡು ನಮ್ಮನ್ನು ನಮ್ಮನ್ನೆಲ್ಲರಿಗೂ ಕೂಡ ಹೊರಗಡೆ ಹಾಕಿದ್ರು ಹೊರಗಡೆ ಹಾಕಿದ್ಮೇಲೆ ಸರಿ ನೀವು ಮಾಡ್ಕೊಂಡು ಹೋಗಿ ಅಂತೆ ಅವ್ರು ಯಾವಾಗ ಸಾಲದ ಹೊರೆ ಬಂದ ತಕ್ಷಣನೇ ಕುಮಾರ್ ಬಂಗಾರಪ್ಪ ಒಂದೇ ಸರಿ ಮ್ಯಾನೇಜಿಂಗ್ ಪಾರ್ಟ್ನರ್ ಮ್ಯಾನೇಜಿಂಗ್ ಇದಾಗ್ಬಿಡ್ತಾನೆ ಮೊದಲಿಲ್ಲ ನಾವು ಯಾವಾಗೂ ಅಲ್ಲ ಯಾವಾಗೂ ಅಲ್ಲ ಬಿಕಾಸ್ ಈ ಆಕಾಶ್ ಆಡಿಯೋಸ್ದು ಹೀ ಇಸ್ ದ ಮ್ಯಾನೇಜಿಂಗ್ ಪಾರ್ಟ್ನರ್ ಅಂಡ್ ಮಧುನೇ ನೋಡ್ಕೊತಾ ಇದ್ದಾರೆ ಅವ್ರು ನೋಡ್ಕೊಂಡು ಎಲ್ಲಾದ್ರು ಮಾಡ್ಕೊಂಡ್ಮೇಲೆ ಒಂದೇ ಸರಿಗೆ ನಾವು ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ಅವರು ಎಲ್ಲ ತರದ ಡಾಕ್ಯುಮೆಂಟೇಶನ್ಸ್ ಕೋರ್ಟಿ ಪ್ರೊಡ್ಯೂಸ್ ಮಾಡ್ಬಿಟ್ಟು ನಮಗೆ ಗೊತ್ತಿಲ್ಲದೆ ಇರೋದೆಲ್ಲದನ್ನು ಸಿಗ್ನೇಚರ್ಸ್ ಹಾಕಿ ಎಲ್ಲ ರೆಸ್ಪಾಂಡೆಂಟ್ ಫೋರ್ ಜಿರಿ ಅಲ್ಲ ಐ ಕ್ಯಾನ್ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಅವರೇ ಡಾಕ್ಯುಮೆಂಟ್ಸ್ ಮಾಡ್ತಾರೆ ಎಲ್ಲದ ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ಇದೆಲ್ಲದನ್ನೂ ಕೂಡ ಯಾರು ಸಿಗ್ನೇಚರ್ ಮಾಡಿದಾರ ಅವನೇ ಒಂದು ಒಬ್ಬನೇ ಸಿಗ್ನೇಚರ್ ಮಾಡ್ತಾನೆ ಇದನ್ನೆಲ್ಲದನ್ನು ಕೂಡ ಕೆತ್ಕೊಂಡು ಕುತ್ಕೋಬೇಕು ನಾವು ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಹತ್ತು ಹದಿನೈದು ವರ್ಷದಿಂದ ನಡೀತಾ ಇದೆ ನಾವು ಎಲ್ಲೋ ಒಂದತ್ರ ನಾನು ನಮ್ಮ ತಂದೆಯವ್ರಿಗೂ ಹೇಳಿದೆ ಯಾಕೆ ನಾವೆಲ್ಲ ಹೊರಗಡೆ ಹಾಕಿದ್ದೀವಿ ನಮ್ಮನ್ನು ಬಿಟ್ಟಿದ್ದೀರಿ ನೀವು ಎಲ್ಲವೂ ಕೂಡ ನಮಗೆ ಸಂಬಂಧ ಇಲ್ಲದಿರ್ತಕ್ಕಂಥದ್ದು ಯಾಕಿದನ್ನೆಲ್ಲದನ್ನು ಇದು ಮಾಡ್ತಾ ಇದ್ದೀರಿ ನಮ್ಮನ್ನ ಬಿಡಿ ನಮ್ಮನ್ನು ನಮ್ಮ ಪಾಡಿಗೆ ನಾವು ಇರೋಕೆ ಬಿಡಿ ನಮ್ಮನ್ನ ನೀವೆಲ್ಲರೂ ನೀವು ಏನೇನು ಎಲ್ಲ ಕಂಪ್ನೀಸು ನೀವೇ ತಗೊಂಡಿದ್ದೀರಿ ಮುಗಿಸಿ ನೀವು ನಿಮ್ಮ ನಡ್ಸ್ಕೊಂಡು ಹೋಗಿ ನಾವು ಆಮೇಲೆ ನಮ್ದೇನು ಎತ್ತದ ಒಂದು ಅರ್ಜುನ್ ಆರ್ಟ್ಸ್ ಅಂತ ಹೇಳಿ ಒಂದು ಸಣ್ಣ ಕಂಪ್ನಿ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ದೀವಿ ನಾವೇನು ಇವಾಗೇನು ದೊಡ್ಡ ಇದು ಮಾಡಕ್ಕೆ ಹೋಗ್ತಿಲ್ಲ ಇವ್ರು ಇವಾಗ ಇದನ್ನೆಲ್ಲಾದ್ನೂ ಕೂಡ ಮಾಡ್ಕೊಂಬರ್ತಾರೆ ಇದು ಒಂದೇ ಅಲ್ಲ ನಮ್ಮನ್ನೇ ಡೆಸೊಲ್ಯೂಷನ್ ಇದೆ ಇಲ್ಲಿ ನೋಡಿ ರಿಟೈರ್ಮೆಂಟ್ ಡೀಟ್ ಬಂದಿದ್ರಿ ಹೊರಗೆ ಬಂದಿದ್ದೀವಲ್ಲ ನಮ್ಮ ಅಮ್ಮನ್ನ ಎಲ್ಲದನ್ನು ಕೂಡ ತಗೊಂಡ್ಬಿಟ್ಟು ಇವ ಇವ ಅವನೇ ಕೊಟ್ಟಿರ್ತಕ್ಕಂಥ ಪೇಪರ್ಸ್ ಇದಾವೆ ಸೈನ್ ಪೇಪರ್ಸ್ ಇದೆಲ್ಲ ನೋಡಿ ಇವೆಲ್ಲ ಕುಮಾರ್ ಬಂಗಾರಪ್ಪ ಇಸ್ ರಿಲೀವ್ಡ್ ಅಂತ ಹೇಳಿದೆ ನಿಮಗೆ ಆಡಿಯೋ ಇಲ್ಲ ಸಂಬಂಧ ಇಲ್ಲ ದೀಸ್ ಆರ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸಿಂಗ್ ಟುಡೇ ಅವ್ರಿಗೆ ಕೇಳಬೇಕು ಯಾಕೆ ಹಿಂಗೆ ಮಾಡ್ತಾ ಅಲ್ಲ ಏನಾಗಿದೆ ಇಟ್ ಟು ಇದೀರಾ ತಗೊಂಡಿರ್ತಕ್ಕಂಥ ಯಾತಕ್ಕೆ ಮಾಡಿದಾರ ಸಾಲ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಈ ದೇ ಶುಡ್ ನೋ ಇಟ್ ತಗೊಂಡಿರತಕ್ಕಂಥ ಸಾಲ ಕೆ ಎಸ್ ಐ ಡಿ ಸಿಗ ಸಾಲ ತಗೊಂಡಿದ್ದಾರೆ ಅದನ್ನ ಹೊರ ಹೊರಸ್ಕೊಂಡಿದ್ದಾರೆ ಹೊರಸ್ಕೊಂಡ್ಬಿಟ್ಟು ಕಟ್ಟದೇ ಇರೋದಕ್ಕೆ ನಾವು ಎರಡು ಸಾವಿರದ ನಮ್ಗೆ ಮಾಡ್ಕೊಂಡಿದ್ದಕ್ಕೆ ಎರಡ್ ಸಾವಿರದ ಹತ್ತರವರೆಗೂ ಸುಮ್ಮನೆ ಕೂತ್ಬಿಟ್ಟು ನಮ್ಮನ್ನ ಒಂದೇ ಸರಿ ಡಿಕ್ರಿ ಮಾಡ್ಕೊಂಡು ಇವಾಗ ಯಾಕಿದು ಇದು ಇದು ಒಂದೇ ಅಲ್ಲ ಗ್ಯಾರಂಟಿ ಗ್ಯಾರಂಟಿ ನೀವು ಇದೀರಾ ಗ್ಯಾರಂಟಿ ಅವಾಗ ಇದ್ದಿದ್ದು ಟೂ ತೌಸಂಡ್ ಟೆನಲ್ಲಿ ಆಮೇಲೆ ಅದಕ್ಕೆಲ್ಲರೂ ಡಾಕ್ಯುಮೆಂಟೇಷನ್ಸ್ ಕೊಟ್ಬಿಟ್ಟು ನಮ್ಮನ್ನೆಲ್ಲದೂ ರಿಲೀವ್ ಮಾಡಿದ್ದಾರೆ ಎಲ್ಲದ್ದು ಮಾಡಿದ್ದಾರೆ ಶರಾವತಿ ಡೆಂಟಲ್ ಕಾಲೇಜು ದಿಸ್ ಈಸ್ ದ ಶರಾವತಿ ಡೆಂಟಲ್ ಕಾಲೇಜ್ ಟ್ರಸ್ಟ್ ದಿಸ್ ಈಸ್ ಅ ಥಿಂಗ್ ಇವಾಗ ಅವ್ನು ಹೇಳೋದು ಬನ್ನೆ ನಿಮ್ಮ ವಾಯಿನಲ್ಲಿ ಏನದ ನಮ್ಮ ಅವರದ್ದು ಮುಕ್ಕಾಲು ಎಕರೆ ಇತ್ತು ಶರಾವತಿ ಕಾಲೇಜು ಡಾಕ್ಯುಮೆಂಟ್ಸ್ ಇದಿತ್ತು ಅಂತ ಹೇಳ್ದ ವಾಟ್ ಈಸ್ ದ ಶರಾವತಿ ಡೆಂಟಲ್ ಕಾಲೇಜ್ ಆಸ್ತಿ ಇವತ್ತು ಫಿಫ್ಟಿ ಸೆವೆನ್ ಪಾಯಿಂಟ್ ತ್ರೀ ಏಟ್ ಏಕರ್ಸ್ ಎಷ್ಟಿರೋದು ಅವನು ಹೇಳೋದು ಇದು ಸಮಾಜದ ಆಸ್ತಿ ಇದು ಶರಾವತಿ ಡೆಂಟಲ್ ಕಾಲೇಜ್ ಇವತ್ತು ಏನು ಇವತ್ತಿದಾನೆ ಈಸ್ ಡೂಯಿಂಗ್ ಎ ಸೈಟ್ ಈಸ್ ಸೆಲ್ಲಿಂಗ್ ಇಟ್ ಆಸ್ತಿಗಳನ್ನೆಲ್ಲ ದೀಡ್ ಹಾಕಿಬಿಟ್ಟಿದ್ದಾನೆ ಎಲ್ಲ ನಮ್ಮ ತಂದೆಯವ್ರ ಹೆಸರಿಂದ ಎಲ್ಲ ಗಿಫ್ಟ್ ಡೀಡ್ ಗಿಫ್ಟ್ ಡೀಟ್ ಗಿಫ್ಟ್ ಡೀಡ್ ಅಂತ ಮಾಡಿಸ್ಕೊಂಡು ಹೂ ಯಾರು ಶ್ರಮಪಟ್ಟಿದ್ದು ಒಂದು ಅಡಿಕೆ ಗಿಡ ನೆಟ್ಟಿದ್ನ ಒಂದು ಮಾವಿನ ಗಿಡ ನೆಟ್ಟಿದ್ನ ಒಂದ್ ಗಿಡಕ್ಕೆ ನೀರ್ ಹಾಕಿದ್ನ ಅಲ್ಲಿ ಒಂದು ಮಧು ಬಂಗಾರಪ್ಪನ ಸಂಪರ್ಕ ಮಾಡಿದ್ರು ಮಧು ನಿಮ್ಮ ಕುಮಾರ್ ಬಂಗಾರಪ್ಪ ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ತಂದೆಯವ್ರ ಹೆಸರಿನ ಬದಲಾವಣೆ ಮಾಡಿ ಅವರು ಸೈನ್ ಮಾಡಿದಿರ ಅನ್ನುವಂಥದ್ದು ಒಂದು ಹೂಗಾರವ್ರೆ ಅಮ್ಮನ ಫೋಟೋ ಯಾರು ತೆಗೆದ್ರು ಅವ್ರ ವೈಫ್ ಅಂತ ಹೇಳಿ ತಿಳ್ಕೊಳ್ಳಿ ಅದು ಒಂದು ಫೋಟೋ ಬಿಟ್ರೆ ಅವ್ನ ಹಣೆ ಬರಕ್ ಒಂದು ಸಿಗಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ದಯವಿಟ್ಟು ಅವನು ತೋರಿಸ್ತಕ್ಕಂಥ ಡಾಕ್ಯುಮೆಂಟ್ರು ಅವನಿಗೆ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಹೋಗ್ಕೊಳ್ಳಿ ಅವನ್ ಮಾಡ್ಕೊಳ್ಳಿ ತಂದೆಯವರು ಇವನಿಗೆ ಕೇಳ್ಬಿಟ್ರು ಎಲ್ಲದೂ ವಿಚಾರಗಳನ್ನ ಏನು ತಗೊಂಡ್ ಬಂದು ಹೇಳ್ತಾ ಇದಾರೆ ಅದು ಅವನ್ ಹಣೆ ಬರಕ್ ಏನು ಅಂತಕ್ಕಂಥದ್ದು ಎಲ್ಲ ದೇಶಕ್ಕೂ ಗೊತ್ತಿದೆ ಇವತ್ತು ಬಂದು ಹೇಳ್ತಾ ಇದ್ದಾನೆ ಅದಕ್ಕೆ ಬಿಡಿ ನಾನು ಜಾಸ್ತಿ ಏನು ಹೇಳಕ್ ಹೋಗೋದಿಲ್ಲ ಅವ್ನ ವರ್ಷನ್ನು ಅವನ್ ಹೇಳ್ಕೊಳ್ತಕ್ಕಂಥದ್ದು ಅವನಿಗೆ ಅಧಿಕಾರ ಇದೆ ಅವನು ಏನೇನೋ ತೋರಿಸ್ತಾ ಇದ್ದಾನೆ ನಾನ್ ನೋಡ್ದೆ ಅದನ್ನ ಈಗ ತಾನೇ ನಾನು ಬಂದೆ ಇವನ್ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸುಳ್ಳು ಓಕೆ ನಿಮಗೆ ಡಾಕ್ಯುಮೆಂಟ್ಸ್ ಅದೇ ಕೋರ್ಟ್ ಅಲ್ಲಿ ಇರ್ತದೆ ಅದನ್ನ ನೀವು ತಗೊಳ್ಬಹುದು ಅದನ್ನ ಇದು ಅಂತ ಹೇಳಿ ನಾನು ಯಾವ್ದು ಶ್ರೀನಿವಾಸ್ ಗೌಡ ಏನ್ ಹೇಳ್ತಾ ನನಗೆ ಸಂಬಂಧನೇ ಇಲ್ಲ ಫಸ್ಟ್ ಆಫ್ ಆಲ್ ದಟ್ ಈಸ್ ಒನ್ ಥಿಂಗ್ ವಿ ಆರ್ ಪ್ರೊಡ್ಯೂಸಿಂಗ್ ಅಂತ ಹೇಳ್ತಾನೆ ಬಿಕಾಸ್ ಐ ಆಮ್ ನೋ ವೇ ಕನೆಕ್ಟೆಡ್ ಟುತ್ ಅಟ್ ಪ್ರಾಪರ್ಟಿ ಅದು ಒಂದು ಕಡೆಗೆ ಇರಲಿ ಆಮೇಲೆ ಶರಾವತಿ ಡೆಂಟಲ್ ಕಾಲೇಜ್ ಜಾತಿದು ಅಂತ ಹೇಳಿ ಹೇಳ್ತಾರಲ್ಲ ಇಟ್ಸ್ ಎ ಪ್ರೈವೇಟ್ ಶರಾವತಿ ಡೆಂಟಲ್ ಕಾಲೇಜಿಗೆ ಅವರೇ ಚೇರ್ಮನ್ ಆಗಿದ್ರು ಅವರಿದ್ದಾಗ್ಲೇನೆ ಕಲ್ ಹೊಡೆದಿದ್ರು ಹುಡುಗ್ರು ಅವಾಗ ನಮ್ ತಂದೆಯವ್ರು ನನಗ್ ನೋಡ್ಕೋ ಅಂತ ಹೇಳಿ ಇವಾಗ ಏನಾಗುತ್ತೆ ಪಾಪ ಅವ್ರಿಗೆ ಅದೊಂದು ವೇದಿಕೆ ಕೊಟ್ಟಿದ್ರೆ ಅವ್ರು ಏನೇನ್ ಹೇಳ್ಕೊಳ್ಬೇಕು ಹೇಳ್ಕೊಳ್ಳಿ ಅದ್ರ ಬಗ್ಗೆ ನಾನ್ ಜಾಸ್ತಿ ಚರ್ಚೆ ಮಾಡಕ್ ಹೋಗೋದಿಲ್ಲ ಇವಾಗ ಎಲ್ಲದು ಷಡ್ಯಂತ್ರ ಎಲ್ಲದು ಷಡ್ಯಂತ್ರ ಎಲ್ಲದು ಷಡ್ಯಂತ್ರ ಅಂತ ಹೇಳಿದ್ರೆ ನಮ್ ತಂದೆಯವ್ರು ಎರಡ್ ಸಾವಿರದಲ್ಲೇ ನಾವೆಲ್ಲ ಹೊರಗಡೆ ಮೇಲೆ ಇವನ್ ಸವಾಸನು ಬೇಡ ಅಂತ ಹೇಳಿ ಯಾಕಂದ್ರೆ ನಮ್ ತಂದೆಯವ್ರಿಗೆ ಮೂರನೇ ಸ್ಥಾನ ನಮ್ ತಂದೆಯವ್ರು ಸೋಲ್ಬೇಕು ನಮ್ ಕುಟುಂಬ ಒಂದಾಗ್ಬೇಕು ಈಗ ಅಕ್ಕ ತಂಗಿಯವ್ರನ್ನೆಲ್ಲ ಹೇಳ್ತಿದ್ದಾನೆ ಅದ್ ಅವ್ನಿಗೆ ಬಿಟ್ಟಿರೋದು ಬಿಡಿ ನಾವೆಲ್ಲ ನಮ್ ತಾಯಿಯವರು ಇದ್ರದೆಲ್ಲ ನೋಡ್ಕೊಳ್ತಕ್ಕಂಥದ್ದು ನಮಗ್ ಜವಾಬ್ದಾರಿ ಇದೆ ಮಾಲ್ಯ ಹಾಸ್ಪಿಟಲ್ ಅಲ್ಲಿ ಹೆಂಗೆ ಏನು ಅಂತಕ್ಕಂಥದ್ದು ಎಲ್ಲ ನೋಡಿದ್ರೆ ಯಾಕಂದ್ರೆ ಅಲ್ಲ ಎಲ್ಲದಕ್ಕೂ ನಾನು ಉತ್ತರ ಕೊಡ್ತಕ್ಕಂಥದ್ದಲ್ಲ ಅವ್ನು ಬಂದು ಕುತ್ಕೊಂಡಿರೋದು ಯಾಕೆ ಅಂತ ಹೇಳಿ ಇಡೀ ರಾಜ್ಯದ ಜನರು ನೋಡ್ತಾ ಇದಾರೆ ಬಂಗಾರಪ್ಪ ಅಭಿಮಾನಿಗಳು ನೋಡ್ತಾ ಇದಾರೆ ಅಲ್ಲಿಗೆ ಬಿಟ್ಟು ಬಿಡೋಣ ಯಾಕಂದ್ರೆ ಅವನಿಗೆ ಉತ್ತರ ಕೊಡ್ತಕ್ಕಂಥದ್ದು ಏನ್ ಏನಾದ್ರು ಕೋರ್ಟಲ್ ಹಾಕಿದ್ರೆ ಆಮೇಲೆ ಇನ್ನೊಂದು ಹೇಳಿದ ನಾನು ಕೋರ್ಟ್ ಹಾಕಿದೀನಿ ಕೇಸು ಅಂತ ಹೇಳಿ ದಯವಿಟ್ಟು ಕ್ಷಮಿಸ್ಬೇಕು ನಮ್ ತಂದೆಯವರ ನಾಲ್ಕನೇ ತಿಂಗಳ ಅಂತಕ್ರಿಯ ಸಂದರ್ಭದಲ್ಲಿ ತಿಂಗಳ ಕಾರ್ಯ ಮಾಡ್ತಕ್ಕಂಥ ಸಂದರ್ಭ ನಾಲ್ಕನೇ ತಿಂಗಳಲ್ಲಿ ಒನ್ ನಮ್ ತಾಯಿ ಎ ಟು ನಾನು ಅಕ್ಕ ತಂಗಿಯವರು ಎ ತ್ರೀ ಎ ಫೋರ್ ಎ ಫೈವ್ ಅಲ್ಲಿ ಇದಾರೆ ಇದ್ರದ್ದು ನಾನು ಅವನಿಗೂ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ಅದು ಕೋರ್ಟಲ್ ಇದೆ ಕೋರ್ಟ್ ಅಲ್ಲಿ ಉತ್ತರ ಕೊಡ್ಕೊಳ್ತೀನಿ ಆಮೇಲೆ ದಯವಿಟ್ಟು ಅವನಿಗೆ ಆಸೆ ಇರ್ಬೋದು ನಮ್ ಕುಟುಂಬದ ಬಗ್ಗೆ ಈ ತರ ಮಾತಾಡ್ಲಿಕ್ಕೆ ನಾವ್ ಯಾವತ್ತೂ ನಿಲ್ಸಿದೀವಿ ಅಲ್ಲಿಗೆ ಸಾಕು ಅವನೇನ್ ಬಂದು ನಮ್ ತಂದೆಯವ್ರು ನೋಡ್ಕೊಂಡಿದ್ದೀನಿ ನಮ್ ತಂದೆಯವ್ರು ಅವನಿಗೆ ಹೇಳ್ಬಿಟ್ರು ಕ್ಷಮಿಸ್ಬಿಟ್ರು ಅನ್ನೋದಕ್ಕೆ ಅದು ನಮ್ ತಂದೆಯವ್ರಿಗೆ ಗೊತ್ತು ಅವನಿಗ್ ಗೊತ್ತು ಅದು ಇಡೀ ರಾಜ್ಯಕ್ಕೆ ಏನಾಗಿದೆ ಅಂತಕ್ಕಂಥದ್ದು ಅಂತಕ್ರಿಯಲ್ಲಿ ಅಂತಕ್ರಿಯೆಯಲ್ಲಿ ನಾನು ರೌಡೀಸ್ ಬಿಟ್ಟಿದ್ದೀನಿ ಅವನನ್ನ ದೂರ ತಳ್ಳಿದೀನಿ ಅಂತ ಅದ್ ಹಂಗೆ ಅನ್ಕೊಂಡ್ರೆ ಅವ್ನ ಹಡೆ ಬರ ನಾನು ಏನು ಮಾಡಕ್ ಆಗೋದಿಲ್ಲ ಇದನ್ನ ಇಲ್ಲಿಗೆ ಬಿಟ್ಬಿಡಣ ಯಾಕಂದ್ರೆ ಇದನ್ನ ಹೆಚ್ಚಿನ ಚರ್ಚೆ ಮಾಡಕ್ ನೀವು ಪಾಪ ವಿಶ್ಲೇಷಣೆ ಮಾಡ್ಕೊಂಡು ನನಗೂ ಆಘಾತ ಆಗ್ತಾ ಇದೆ ಅನಾಹುತ ಆಗ್ತಾ ಇದೆ ಅಂತ ಹೇಳಿ ಒಂದ್ ದಿವ್ಸನೂ ಏನ್ ಅವನೇನ್ ಮನೆಗ್ ಬಂದ್ಬಿಟ್ಟು ನಮ್ಮ ಅಮ್ಮನ್ ನೋಡ್ಕೊಂಡ್ ನಿಮಿಷ ಒಂದ್ ನಿಮಿಷ ಮೇಲೆ ಹೇಳ್ತಾ ಇದೀನಿ ನಾನು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದು ನಾನು ಮಾತಾಡ್ತಕ್ಕಂಥದ್ದು ಯಾಕಂದ್ರೆ ನಮ್ ತಾಯಿಯವರು ನಮ್ಮನೇಲೆ ಇದ್ದಾರೆ ನಮ್ ತಾಯಿಯವ್ರ ಎದುರುಗಡೆ ನಮ್ ಪಕ್ಕದಲ್ಲಿ ಕುತ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ ಅದೇ ಇಲ್ಲ ಇಲ್ಲ ಅದು ಇದೆಲ್ಲ ಬಂದು ನೋಡ್ಕೊಂಡು ಫೋಟೋ ಹೊಡ್ಸ್ಕೊಂಡು ಹೋಗಿದಾನೆ ಫೋಟೋ ಯಾರು ಹೊಡೆದಿದ್ದಾರೆ ಅಂತ ಕೇಳ್ತಾರೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಅವ್ರ ವೈಟ್ ಅವ್ರ ಎದುರುಗಡೆ ಹೊಡೆದಿರೋದು ನಾನ್ ನಾನು ಇದ್ದೇ ಹೊತ್ತು ನನಗ್ ಗೊತ್ತಿದೆ ಸುಳ್ಳು ಹೇಳೋದಕ್ ಬೇರೆ ಬೇಕಾದಷ್ಟು ಇದೆ ಬಿಟ್ಬಿಡಿ ಅದನ್ನೇ ನಾನ್ ಜಾಸ್ತಿ ಚರ್ಚೆ ಮಾಡಕ್ ಹೋಗೋದಿಲ್ಲ ನಿಮಗೆ ಹೆಂಗ್ ಸಿಕ್ತು ಅಂತ ಹೇಳಿ ಬೇರೆ ಕೇಳ್ತಾ ಇದಾರೆ ಅವರೇ ಕೊಟ್ಟಿರ್ತಕ್ಕಂಥದ್ದು ನನಗೂ ಗೊತ್ತಿದೆ ಇದು ಬಿಟ್ಬಿಡಿ ಇದನ್ನ ಅವನ ವರ್ಷನಲ್ಲೇ ಆನ್ಸರ್ ಮಾಡ್ಕೊಂಡು ದೇಶದ ಜನರಿಗೆ ಮತ್ತೆ ರಾಜ್ಯದ ಜನರಿಗೆ ಹೋಗ್ಲೆ ಹೊರತು ನನ್ನ ಕಡೆಯಿಂದ ಇದನ್ನ ಯಾವ್ದೇ ತರದ ಪ್ರಕ್ರಿಯೆ ನಾನು ಕೊಡಕ್ ಹೋಗೋದಿಲ್ಲ ನಿಮಿಷ ಒಂದು ನಿಮಿಷ ನೇರ ನೇರ ಆಗ್ತಕ್ಕಂಥದ್ದಲ್ಲ ನಾನು ಒಂದು ಜವಾಬ್ದಾರಿತ್ವ ಸ್ಥಾನದಲ್ಲಿ ಇದ್ದೀನಿ ನನಗ್ ಗೊತ್ತಿದೆ ಯಾವ ರೀತಿ ಹೇಳ್ಬೇಕಂತ ಒಂದು ಪ್ಲಾನ್ ಮಾಡಿ ನೀವು ಅವ್ರ ವರ್ಷನ್ನೇ ಮುಗಿಸ್ಕೊಂಡ್ಬಿಡಿ ಅವ್ರಾಸ್ ಲಾಸ್ಟ್ ಟೈಮ್ ಹುಗಾರ ಅವರೇ ನಾವು ಒಂದ್ ಮಾತು ಹೇಳಿದ್ದೆ ಕುಟುಂಬದ ರಾಜಕಾರಣ ಬಿಡಿ ನಾನು ಕುಮಾರ್ ಬಂಗಾರಪ್ಪ ಅವ್ರ ಬಗ್ಗೆ ಇಲ್ಲಿ ಪ್ರಚಾರ ಮಾಡಕ್ ಬಂದಿಲ್ಲ ಅಂತ ಹೇಳಿ ದಯವಿಟ್ಟು ಅಲ್ಲಿಗೆ ಕ್ಲೋಸ್ ಮಾಡ್ಬಿಡಿ ಇಲ್ಲ ಇಲ್ಲ ನಾನ್ ನಾನು ಉತ್ತರವಣಿ ಕೊಡಕ್ಕಾಗೋದಿಲ್ಲ ತಾಯಿಯವ್ರ ಜೊತೆಗಿದಾರೆ ಅಂತಕ್ಕಂಥದ್ದು ಏನವ್ನು ಬಹಳ ನಮ್ ತಾಯಿಯವರು ಬಹಳ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ರಾತ್ರಾತ್ರಿ ರಾತ್ರಿ ಹೋಗಿ ಕಳಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ ತಾಯಿಯವ್ರ ಜೊತೆಗೆ ನಾನು ಅಷ್ಟೇ ಕುಮಾರ್ ಬಂಗಾರಪ್ಪನ ಜೊತೆ ಏಜೆಂಟ್ ಆಗಿ ಅವ್ನ ಮನೇಲಿ ಇರ್ಬೋದಾಗಿತ್ತು ನಾನು ಫೇಲ್ ಆಗಿದ್ದೀನಿ ನಾನು ಸಾಲ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಇದಕ್ಕೆಲ್ಲ ಅವನು ಕೋರ್ಟ್ಲ್ ಹಾಕಿದ್ಮೇಲೆ ಕೋರ್ಟ್ ಅಲ್ಲಿ ಉತ್ತರ ಕೊಡ್ತೀನಿ ಏನ್ ಪರವಾಗಿಲ್ಲ ಯಾಕಂದ್ರೆ ಅವ್ನು ಹೇಳ್ತಕ್ಕಂಥದ್ದು ನಿಮ್ಮ ವಾಹಿನ ಜಸ್ಟ್ ಮೇಕಿಂಗ್ ಯೂಸ್ ಆಫ್ ಇಟ್ ಲೆಟ್ ಇಟ್ ಬಿ ದಾರ್ ಓನ್ಲಿ ಆಮೇಲೆ ಇದಕ್ಕಿಂತ ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ ಈ ವಿಚಾರದಲ್ಲಿ ನನಗೆ ವೈಯಕ್ತಿಕವಾಗಿ ಮಾತಾಡ್ತಕ್ಕಂತ ಆಸೆನೂ ಇಲ್ಲ ಅಲ್ಲಿಗೆ ನಿಲ್ಸವ್ರೆ ಅವಕಾಶ ಇದೆ ನಿಮಗೆ ಉತ್ತರ ಕೊಟ್ಟಿದ್ದೀನಿ ಉತ್ತರ ಕೊಟ್ಟಿದ್ದೀನಿ ನಿಮಿಷ ಅವ್ರೆ ನೀವು ಐದ್ ನಿಮಿಷ ಇಲ್ಲ ಒಂದ್ ಗಂಟೆ ತಾಸು ಒಂದ್ ನಿಮಿಷ ಒಂದ್ ಒಂದು ಗಂಟೆ ತಾಸು ನೀವು ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡೋದು ಬಹಳ ಸುಲಭ ಆದ್ರೆ ಹದಿನೈದು

ಏನು ಅವರ ಭಾಷಣ ಇದೆ ಸೊರಬ ತಾಲೂಕಲ್ಲಿ ಇಪ್ಪತ್ತಾರು ನವೆಂಬರ್ ದಯವಿಟ್ಟು ನೋಡಿ ಆಮೇಲೆ ಒಂದು ಮಾತು ಹೇಳ್ತಾನೆ ಏನಂದ್ರೆ ನಾನ್ ಹೋಗಿ ಕಿವಿ ಹೋಗಿ ಹೋಗಿ ಹೇಳ್ತಾ ಇದ್ದೆ ಅಂತ ಹೇಳಿ ದಯವಿಟ್ಟು ಅದನ್ನ ಪ್ರಚಾರ ಮಾಡ್ಬಿಟ್ಟು ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ಹಳೆ ಬರ ಏನು ಅಂತ ಹೇಳಿ ಆಮೇಲೆ ಇಲ್ಲಿ ಕ್ಲೋಸ್ ಮಾಡೋಣ ಇದ್ರ ಬಗ್ಗೆ ನಾನು ಏನು ಯಾವ್ದೇ ತರದ ಪ್ರಕ್ರಿಯೆ ಇನ್ಮೇಲೆ ಕೊಡಲ್ಲ ಅವ್ರ ಜೊತೆಗೆ ನೀವು ಇಂಟರ್ವ್ಯೂನ ಕಂಟಿನ್ಯೂ ಮಾಡ್ಕೊಳ್ಳಿ ಇಡೀ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆನಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆಯ ಜನತೆ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನ ಉಳಿಸ್ಕೋಬೇಕು ಕಾಂಗ್ರೆಸ್ನ ಗೆಲ್ಲಿಸ್ಕೋಬೇಕು ಅಂತಕ್ಕಂಥ ವಾದದ ಮೇಲೆ ಇದಾರೆ ಅವ್ರೆಲ್ಲರೂ ಕೂಡ ಕಾಂಗ್ರೆಸ್ನ ಜಯ ಎಲ್ಲ ಒಮ್ಮತನೇ ಒಮ್ಮತನ ಆಸೆ ಏನಂದ್ರೆ ಇಲ್ಲ ಕಾಗೋಟ್ ನಿಲ್ಲ ತಿಮ್ಮನವ್ರು ನಿಲ್ಲದಿದ್ದರೆ ನಿಲ್ಲಿ ಒಂದು ವೇಳೆ ನಿಲ್ಲಿಲ್ಲ ಅಂದ್ರೆ ಕುಮಾರ್ ಬಂಗಾರಪ್ಪನವ್ರನ್ನ ನೀವು ಕಣಕ್ಕೆ ತರಲೇಬೇಕು ಅಂತಕ್ಕಂಥ ಒಮ್ಮತದ ಆಸೆ ಎಷ್ಟೋ ಸಾವಿರಾರು ಜನ ಇಲ್ಲಿ ಬೆಂಗಳೂರಿಗೆ ಬಂದು ಹೋದ್ರು ಇವತ್ತು ನಾವು ಎರಡು ದಿನ ಬಿಟ್ಬಿಟ್ಟು ನಾವು ಶಿವಮೊಗ್ಗ ಹೋಗ್ತೀನಿ ಹೋಗ್ಬಿಟ್ಟು ನಾವು ಯಾವ ನಿರ್ಧಾರವನ್ನು ಮಾಡಬೇಕು ಏನು ಅಭಿಪ್ರಾಯಗಳನ್ನ ಕೊಡ್ತಾರೋ ಆ ನಿಟ್ಟಿನಲ್ಲಿ ನಮಗೆ ತಿಳಿದಂಥ ಯೋಚನೆಯನ್ನು ಜನದ ಆದೇಶದ ಪ್ರಕಾರ ನಾವು ಶಿವಮೊಗ್ಗದಲ್ಲಿ ಒಂದು ಚರ್ಚೆ ಶುರು ಆಗಿದೆ ಕುಮಾರ್ ಬಂಗಾರಪ್ಪನವರು ಹಾಲಿ ಬಿ ಜೆ ಪಿಯ ಏನು ಕ್ಯಾಂಡೇಟ್ ಆಗಿದ್ದಾರೆ ಅವ್ರ ಜೊತೆ ನೀವು ಒಳಪೊಂದು ಮತ್ತೆ ಚರ್ಚೆ ಶುರು ಆಗಿದೆ ನಾನು ಬಿ ಜೆ ಪಿನ ಬಹಳ ನೇರವಾಗಿ ದಿಟವಾಗಿ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥವ್ನು ಯಾಕಂದರೆ ನಮ್ಮ ತಂದೆಯವರು ಹಾಗೆ ಬೆಳೆಸರು ನನ್ನ ಅದೇ ಕಾರಣಕ್ಕೋಸ್ಕರನೇ ರಾಜಕೀಯವಾಗೂ ಮತ್ತು ಸಾಮಾಜಿಕವಾಗಿ ವ್ಯತ್ಯಾಸಗಳು ಬಂದಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿಗೆ ಬಿಜೆಪಿಯ ಒಳಗಡೆ ಇರತಕ್ಕಂಥವ್ರಿಗೆ ಹೊರಗಡೆ ಇರತಕ್ಕಂಥವ್ರಿಗೆ ಸಂಪರ್ಕ ಆಗಲಿ ಮತ್ತೊಂದಾಗಲಿ ನಮ್ಮ ಜೊತೆ ಇಲ್ಲ ನೇರವಾಗಿ ಬಿ ಜೆ ಪಿಯ ತಮ್ಮ ವಾಹಿನಿ ಮುಖೇನ ನಾನು ಹೇಳ್ತೀನಿ ಇಡೀ ನಮ್ಮ ಜೀವನದ ವಿರುದ್ಧ ಇದ್ರ ಪರ್ಯಂತ ನಾನು ಪಿನ ವಿರೋಧ ಮಾಡೇ ನಾನು ರಾಜಕಾರಣವನ್ನು ಮಾಡಿ ಿ ಕಾಂಗ್ರೆಸ್ ಪರವಾಗಿ ಇರ್ತೀನಿ ಅಂತಕ್ಕಂಥ ಮಾತನಾಡಿದ ಸ್ಪಷ್ಟವಾಗಿ ಯಡಿಯೂರಪ್ಪ ಜೊತೆ ನಿಮ್ದು ಯಾವುದೇ ನೈತಿಕ ಅನೈತಿಕ ಸಂಬಂಧ ಆಗಿಲ್ಲ ನೈತಿಕನು ಇಲ್ಲ ಅದೇ ಅನೈತಿಕನು ಸಂಬಂಧ ಇಲ್ಲ ಯಡಿಯೂರಪ್ಪನವರು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳಾಗಿದ್ದರು ಆ ನಿಟ್ಟಿನಲ್ಲಿ ಅವ್ರು ಪಾಡಿಗೆ ಅವರು ರಾಜಕಾರಣ ಮಾಡ್ತಾರೆ ಅವ್ರನ್ನ ವಿರೋಧ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದೀವಿ ಮಾಡ್ತೀವಿ ಬಿಜೆಪಿ ಬಂಗಾರಪ್ಪ ಅದೇ ರಾಜಕಾರಣವನ್ನ ನೋಡೆ ನಾನು ಹೇಳ್ತಾ ಇರೋದು ಬಂಗಾರಪ್ಪನವರು ನಮ್ಮ ತಂದೆಯವರು ಕಟೋರವಾಗಿ ಬಿಜೆಪಿಗೆ ಕಟೋರವಾಗಿ ಬಿಜೆಪಿಗೆ ಹೋದಂತ ಸಂದರ್ಭದಲ್ಲಿ ಅವರ ಕೈ ಕಾಟ ಕಾಲನ್ನು ಕಟ್ಟಾಕಿ ಮುದ್ದು ಮುಳುಗಿಸಿ ಕುತ್ತಿಗೆ ಹೆಚ್ಚಿರ್ತಕ್ಕಂಥ ಪರಿಸ್ಥಿತಿ ಬಂದಿದ್ದನೇ ಆರು ತಿಂಗಳಲ್ಲಿ ಬೈ ಎಲೆಕ್ಷನ್ಸ್ ಆಗಿತ್ತು ಜೆ ಪಿನ ಬಿಟ್ಬಿಟ್ಟು ಬೈ ಎಲೆಕ್ಷನ್ಸ್ ಆಗಿದ್ದು ಯಾಕಂದರೆ ಅಂಥ ಮಡಿವಂತಿಕೆಯ ವಾತಾವರಣದಲ್ಲಿ ಬಿಜೆಪಿಯ ವಾತಾವರಣದಲ್ಲಿ ಸಮಾಜವಾದದ ಸಿದ್ಧಾಂತಗಳನ್ನು ಬಿಟ್ಟು ಹೋಗಿರ್ತಕ್ಕಂಥ ನಾವು ನಾವು ಇಮಿಡಿಯೇಟ್ ಆಗಿದ್ದರಿಂದ ಹೊರಗಡೆ ಬರಬೇಕು ಅಂತಕ್ಕಂಥ ವಾದವನ್ನು ಇದು ಮಾಡಿ ಅವರು ಸಮಾಜವಾದದ ಪಾರ್ಟಿಗೆ ಮ ಸಿಂಗ್ ಯಾದವ್ ಪಾರ್ಟಿಗೆ ಹೋಗಿದ್ದಂಥದ್ದು ಕಾಂಗ್ರೆಸ್ಗೆ ಬಂದ್ರೆ ಏನೋ ಪರಿಸ್ಥಿತಿಗಳು ಹಿಂಗಾಗಿದೆ ಅಂತ ಬಟ್ ಆದರೆ ಎಲ್ಲೋ ಒಂದತ್ರ ಹತ್ರ ಇದನ್ನೆಲ್ಲಾದ್ರು ಮೇರ್ಬಿಟ್ಟು ಮತ್ತೆ ಎರಡ್ ಸಾವಿರದ ಒಂಬತ್ತರ ಚುನಾವಣೆಗೆ ಕಾಂಗ್ರೆಸ್ಗೆ ವಾಪಸ್ ಬಂದು ಬಂದಿರ್ತಕ್ಕಂಥದ್ದೇ ನಮಗೆಲ್ಲರಿಗೂ ಸಂತೋಷ ಹೇಳ್ತೀನಿ ನಾನೇ ನಾನೇ ಕೆ ಪಿ ಸಿ ಅಧ್ಯಕ್ಷ ಪರಮೇಶ್ವರ್ ಹೇಳ್ತಾ ಇದ್ದೀನಿ ಬಂಗಾರಪ್ಪನವರೇ ಕುಮಾರ್ ನಿಮ್ಗೆ ಟಿಕೆಟ್ ಕೊಡೋಣ ನನ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಪಿ ಸಿ ಅಧ್ಯಕ್ಷರು ನಮಗೆ ಈ ಮಾತನ್ನು ಹೇಳಿ ಯಾಕಂದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷರನ್ನ ನಿನ್ನೆ ಮೊನ್ನೆ ಎಲ್ಲ ಹತ್ರನೂ ಕೂಡ ಕಂಡಿದ್ದೀನಿ ಸಿದ್ದರಾಮಯ್ಯವ್ರನ್ನ ಕಂಡಿದ್ದೀನಿ ಆಸ್ಕರ್ ಫರ್ನಾಂಡಿಸ್ ಜಿ ಅವ್ರನ್ನ ಕಂಡಿದ್ದೀನಿ ಎಲ್ಲ ಹಿರಿಯ ನಾಯಕರುಗಳನ್ನ ಎಸ್ ಎಂ ಅವ್ರನ್ನ ಕಂಡಿದ್ದೀವಿ ಅವರೆಲ್ಲರೂ ಕೂಡ ವೇಟ್ ಫಾರ್ ಸಮ್ ಟೈಮ್ ಎಸ್ ನ್ಯಾಚುರಲಿ ಕಾಂಗ್ರೆಸ್ ಹೈಕಮಾಂಡ್ ಅನೌನ್ಸ್ ಮಾಡಿರೋ ಲಿಸ್ಟ್ ಪಾಲಿಟಿಕ್ ಲೋಕಲ್ ನಿಮ್ ಜಿಲ್ಲಾ ಕಳಿಸಿದ್ದಲ್ಲ ಇದು ಲಿಸ್ಟ್ ಪಾಲಿಟಿಕ್ಸ್ ಇಸ್ಟ್ ಪಾಲಿಟಿಕ್ಸ್ ಇಸ್ ದಟ್ ಪಾಲಿಟಿಕ್ಸ್ ಇಸ್ ದಟ್ ನಿಮ್ಗೆ ಅದೇ ರಾಜಕಾರಣ ಅದೇ ರಾಜಕಾರಣ ಎಸ್ ಕುಮಾರ್ ಬಂಗಾರ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮಗು ನಮ್ತು